ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಎರಡು ವಿಧವಾದ ಪಾಪಿಗಳು ಪ್ರಿನ್ಸ್ ಪುಟ ಟೂ ಸಿಕ್ಸ್ ಟು ಫೈವ್ ಪುಟದ ಸಂಖ್ಯೆ ನೂರ ಎರಡು ಆದರೆ ಯೇಸುವು ಅಲ್ಲಿ ನಡೆಯುತ್ತಿರುವುದೆಲ್ಲವುಗಳನ್ನು ಪೂರ್ಣವಾಗಿ ಅರಿತವನಾಗಿ ಮತ್ತು ತನ್ನ ಪಾದಗಳ ಬಳಿಯಲ್ಲಿದ್ದ ಆ ಬಡ ಹೆಂಗಸಿನ ಹೃದಯದ ವಿಷಯವಾಗಿಯೂ ತನ್ನನ್ನು ಸತ್ಕರಿಸುತ್ತಿದ್ದ ಆತ್ಮತೃಪ್ತನಾದ ಆ ಪರಿಸಾಯಿನ ವಿಷಯವಾಗಿಯೂ ಸ್ಪಷ್ಟವಾದ ತಿಳುವಳಿಕೆಯಿಂದ ಕೂಡಿದವನಾಗಿ ತಾನು ಅಲ್ಲಿದ್ದವರೆಲ್ಲರ ಮುಂದೆ ಒಂದು ವಿಶೇಷವಾದ ಸತ್ಯವನ್ನು ಪ್ರಕಟ ಮಾಡಿ ಹೇಗೆ ಇವರಿಬ್ಬರಿಗೂ ಒಳ್ಳೆಯದನ್ನು ಮಾಡಬಹುದೆಂಬ ಒಂದು ವಿಧಾನದ ಬಗ್ಗೆ ಯೋಚನೆಯನ್ನು ಹಾಕುತ್ತಿದ್ದನು ಆದುದರಿಂದ ಆತನು ಸೀಮೋನನಿಗೆ ಒಂದು ಸಾಮ್ಯವನ್ನು ಹೇಳಿದ್ದನು ಅದೇನೆಂದರೆ ಒಬ್ಬನೊಬ್ಬ ಸಾವುಕಾರನಿಗೆ ಇಬ್ಬರು ಸಾಲುಗಾರರಿದ್ದರು ಒಬ್ಬನದು ದೊಡ್ಡ ಮೊತ್ತದ ಸಾಲ ಮತ್ತೊಬ್ಬನದು ಒಂದು ಸಣ್ಣ ಮೊತ್ತದ ಸಾಲ ಮತ್ತು ಅವರು ಸಾಲವನ್ನು ಪೂರ್ಣವಾಗಿ ತೀರಿಸಲು ಅಸಮರ್ಥರಾಗಿದ್ದ ಕಾರಣ ಆತನ ಕೂಡಲೇ ಸಂತೋಷದಿಂದ ಅವರಿಬ್ಬರನ್ನು ಕ್ಷಮಿಸಿಬಿಟ್ಟನು ಅನಂತರ ನಮ್ಮ ಕರ್ತನು ಈ ಸಣ್ಣ ಸಾಮ್ಯದ ಮೂಲಕವಾಗಿ ತನ್ನ ಪಾಠವನ್ನು ಸೂಚಿಸಿ ಹೇಳಿದ್ದನು ಹೇಗೆಂದರೆ ಕ್ಷಮಿಸಲ್ಪಟ್ಟ ಈ ಇಬ್ಬರಲ್ಲಿ ಯಾರು ಸಾವುಕಾರನ ಔದಾರ್ಯವನ್ನು ಅತಿಯಾಗಿ ಪ್ರಶಂಸು ಪ್ರಶಂಸಿಸುವನೆಂದು ಕೇಳಲು ಸೀಮೋನನು ಆ ಸಾಮ್ಯದ ಒಳಾರ್ಥವನ್ನು ಪೂರ್ಣವಾಗಿ ಗ್ರಹಿಸಿದ್ದವನಾಗಿ ಯಾವನಿಗೆ ಹೆಚ್ಚಾದ ಸಾಲವು ಕ್ಷಮಿಸಲ್ಪಟ್ಟಿರುವುದೋ ನಿಸ್ಸಂದೇಹವಾಗಿ ಅವನೇ ಬಹು ಅಧಿಕವಾಗಿ ಪ್ರಶಂಸಿಸುವನೆಂದು ಹೇಳಲು ನಮ್ಮ ಕರ್ತನು ಈ ಉತ್ತರವನ್ನು ಒಪ್ಪಿಕೊಂಡನು ಅನಂತರ ಆ ಹೆಂಗಸಿನ ಕಡೆಗೆ ಗಮನವನ್ನು ಸೆಳೆದು ಸೀಮೋನನಿಗೆ ಆತನು ತನ್ನನ್ನು ಊಟಕ್ಕೆ ಆಮಂತ್ರಿಸುವಷ್ಟು ಕರುಣೆಯುಳ್ಳವನಾಗಿ ತನ್ನ ಕಡೆಗೆ ಗಮನ ನೀಡಿದ್ದನ್ನು ಪ್ರಶಂಸಿಸಿದ್ದಾಗ್ಯೂ ಆ ಹೆಂಗಸು ಇನ್ನು ಹೆಚ್ಚಿನ ಗಮನ ನೀಡಿದವಳಾಗಿ ಇನ್ನೂ ಅಧಿಕವಾದ ಗೌರವವನ್ನು ಗುರುತಾಗಿ ತೋರಿಸಿದ್ದು ಇವುಗಳು ಇವರಿಬ್ಬರಲ್ಲಿದ್ದ ಪ್ರೀತಿಗೆ ಪ್ರಮಾಣವಾಗಿದ್ದಾಗ್ಯೂ ಆ ಹೆಂಗಸು ಹೆಚ್ಚಾಗಿ ಪ್ರೀತಿಸಿದ್ದಳು ಎಂಬುವುದನ್ನು ನೆನಪು ಮಾಡಿಕೊಟ್ಟಿದ್ದನು ಇದರಿಂದ ಸ್ಪಷ್ಟವಾಗಿ ತಿಳಿಯುವುದೇನೆಂದರೆ ಪಾಪದ ವಿಷಯವಾಗಿ ಹೆಚ್ಚಾಗಿ ಮನಗೊಂಡು ಅದನ್ನು ನಿವಾರಣೆ ಮಾಡಿಕೊಳ್ಳುವ ಬಯಕೆಯು ಹೆಚ್ಚಿದಷ್ಟು ಪ್ರೀತಿಯು ಅಲ್ಲಿ ಹೆಚ್ಚಾಗಿ ವೃದ್ಧಿಯಾಗುತ್ತದೆಂಬುವುದು ಆದಾಗ್ಯೂ ಈ ಮಾತಿನ ಒಂದು ಅರ್ಥದಲ್ಲಿ ಎಲ್ಲರೂ ಪಾಪಿಗಳಾಗಿದ್ದಾಗಲೂ ದೇವರ ಮಹಿಮೆಯನ್ನು ಒಂದದೆ ಹೋಗಿರುವುದು ಮತ್ತು ಪಾಪ ನಿವಾರಣೆಯಾಗದಿದ್ದಲ್ಲಿ ಅವರಿಗೆ ಯಾವ ನಿರೀಕ್ಷೆಯೂ ಇರುವುದಿಲ್ಲ ಹೀಗಿದ್ದರೂ ಈ ಪರಿಸಾಯನು ಆ ಹೆಂಗಸಿಗಿಂತಲೂ ಒಂದು ಭಿನ್ನವಾದ ಸ್ಥಿತಿಯಲ್ಲಿದ್ದನು ಏಕೆಂದರೆ ಧರ್ಮಶಾಸ್ತ್ರ ಸಂಬಂಧವಾದ ಯಹೂದ್ಯರ ಒಡಂಬಡಿಕೆಯ ಅನುಸಾರ ಅತನು ಆಗಲೇ ಒಂದು ಸಾಂಕೇತಿಕ ರೂಪದಲ್ಲಿ ನೀತಿವಂತನೆಂಬ ನಿರ್ಣಯ ಹೊಂದಿರುವ ಸ್ಥಿತಿಯಲ್ಲಿದ್ದು ದೈವ ವಿಧಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಜೀವಿತದ ಮೂಲಕವಾಗಿ ಆ ಸ್ಥಿತಿಯನ್ನು ಕಾಪಾಡಿಕೊಂಡು ಬಂದಿದ್ದನು ಇದಕ್ಕೆ ಬದಲಾಗಿ ಆ ಹೆಂಗಸು ಅದೇ ಒಡಂಬಡಿಕೆಯಲ್ಲಿದ್ದರೂ ಬಹಿಷ್ಕೃತ ಜೀವಿತವನ್ನು ನಡೆಸುವುದರ ಮೂಲಕ ಅದರ ನಿಯಮ ವಿಧಿಗಳನ್ನು ಬಹಿರಂಗವಾಗಿ ಉಲ್ಲಂಘನೆ ಮಾಡಿದವಳಾಗಿ ಜನಾಂಗವಾಗಿ ಆಕೆಗೆ ದೊರೆತ ಸಾಂಕೇತಿಕ ರೂಪದಲ್ಲಿನ ನಿರ್ಣಯದ ವಿಷಯವಾಗಿ ಆಸಕ್ತಿಯನ್ನು ಕಳೆದು ಕಳಕೊಂಡಿದ್ದಳು ಮತ್ತು ಈ ಮೂಲಕವಾಗಿ ಇದರ ಒಂದು ವಿಶಾಲ ಅರ್ಥದಲ್ಲಿ ಆಕೆ ಪಾಪಿಯಾಗಿದ್ದಳು ಸೀಮೋನಿಗೆ ತಾನು ಆಜ್ಞಾ ವಿಧಿಗಳನ್ನು ಕೈಕೊಳ್ಳಲು ಯತ್ನಿಸಿದ್ದರೂ ಅದನ್ನು ಪರಿಪೂರ್ಣವಾಗಿ ಕೈಗೊಳ್ಳುತ್ತಿಲ್ಲವೆಂದು ಆತನು ಕಾಲಕಾಲಕ್ಕೂ ಅನೇಕ ವಿಧದಲ್ಲಿ ಅವುಗಳನ್ನು ಉಲ್ಲಂಘಿಸುತ್ತಿರುವುದಾದರೂ ಆ ಹೆಂಗಸಿನಂತೆ ತಾನು ಮನಃಪೂರ್ವಕವಾಗಿ ಆಜ್ಞಾವಿಧಿಗಳನ್ನು ಉಲ್ಲಂಘನೆ ಮಾಡುತ್ತಿದ್ದಿಲ್ಲವೆಂಬುದನ್ನು ಬಹು ಚೆನ್ನಾಗಿ ತಿಳಿದಿದ್ದನು ಹೀಗಿರಲು ಈ ಮಾತಿನ ಅರ್ಥದಲ್ಲಿ ದೊಡ್ಡ ಪಾಪ ಮತ್ತು ಸಣ್ಣ ಪಾಪಗಳ ನಡುವೆ ಅಗಾಧವಾದ ವ್ಯತ್ಯಾಸವಿತ್ತು ಹೀಗಾಗಿಯೂ ಇವರಿಬ್ಬರಿಗೂ ರಕ್ಷಕನ ಅಗತ್ಯವಿತ್ತು ಮತ್ತು ಆ ಪರಿಸಾಯನು ಇದರ ಸತ್ಯವನ್ನು ಅರಿತಿದ್ದಲ್ಲಿ ಆ ಹೆಂಗಸಿನಂತೆಯೇ ತನಗೂ ರಕ್ಷಕನ ಅಗತ್ಯವಿರುತ್ತಿತ್ತು ಏಕೆಂದರೆ ಆಜ್ಞಾ ಸಂಬಂಧವಾದ ಒಡಂಬಡಿಕೆಗೆ ಆತನಿಗೆ ನಿತ್ಯ ಜೀವನವನ್ನು ನೀಡಲು ಸಾಧ್ಯವಿರುತ್ತಿರಲಿಲ್ಲ ಇದನ್ನು ಪಡಕೊಳ್ಳಲು ಆತನು ತನ್ನ ಪಾಪವನ್ನು ಒಪ್ಪಿಕೊಂಡು ಪಾಪದ ಕ್ಷಮೆಯನ್ನು ಮತ್ತು ಪಾಪದ ಮತ್ತು ಅದರ ದಂಡನೆಯಾದ ಮರಣದಿಂದ ರಕ್ಷಣೆಯನ್ನು ತನ್ನ ಅತಿಥಿಯಾಗಿ ಒಪ್ಪಿಕೊಂಡು ಗೌರವಿಸುತ್ತಿದ್ದ ಈ ರಕ್ಷಕನಿಂದ ಒಂದು ಬಳಿವಳಿಯಾಗಿ ಅಂಗೀಕರಿಸಬೇಕು